ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ಅನ್ನು ಪಟ್ಟ ಪಡೆದಿದ್ದ ನಟ ದರ್ಶನ್ ಈಗ ಕಿಲ್ಲಿಂಗ್ ಸ್ಟಾರ್, ಶೆಡ್ ಸ್ಟಾರ್ ಅಂತೆಲ್ಲ ಪಟ್ಟ ಪಡೆಯುತ್ತಿರುವುದು ನಿಮಗೆಲ್ಲ ಗೊತ್ತಾಗಿದೆ. ಇದಕ್ಕೆಲ್ಲ ಕಾರಣ ರೇಣುಕಾಸ್ವಾಮಿ ಬರ್ಬರ ಹತ್ಯೆ, ಅದನ್ನ ಮುಚ್ಚಿ ಹಾಕೋಕೆ ಯತ್ನ ಅನ್ನೋ ಆರೋಪ ನಟ ದರ್ಶನ್ ಮೇಲೆ ಬಂದಿರುವುದು. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 39 ದಿನಗಳಿಂದ ವಾಸವಾಗಿರೋ ದರ್ಶನ್, ನನಗೆ ಜೈಲೂಟ ಮಾಡೋದಕ್ಕೆ ಆಗಲ್ಲ, ಸ್ಪೆಷಲ್ ಆಗಿ ಮನೆ ಊಟವನ್ನೇ ಕೊಡಿಯಂತ ಕೋರ್ಟ್ ಮೆಟ್ಟಿಲೇರಿದ್ದರು. ನನಗೆ ಜೈಲೂಟ ಹಿಡಿಸುತ್ತಿಲ್ಲ, ಮನೆ ಊಟವೇ ಬೇಕು, ಆರೋಗ್ಯ ಹಾಳಾಗ್ತಿದೆಯಂತ ಕೋರ್ಟ್ಗೆ ಹೋಗಿದ್ದ ನಟ ದರ್ಶನ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಶಾಕ್ ಕೊಟ್ಟಿತ್ತು. ಇಲ್ಲ ಇಲ್ಲ, ಮನೆ ಊಟ ಕೊಡೋಕೆ ಆಗಲ್ಲ, ಕಾನೂನು ಎಲ್ಲರಿಗೂ ಒಂದೇ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೇಳಿತ್ತು. ಇದನ್ನ ಪ್ರಶ್ನೆಗೆ ದರ್ಶನ್ ಮನೆಯೂಟಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಈಗ ತನ್ನ ಮನೆ ಊಟದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಮನೆ ಊಟದ ಅರ್ಜಿ ವಾಪಸ್ ಪಡೆಯೋದಾಗಿ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಮೆಮೋ ಸಲ್ಲಿಸಿದ್ದಾರೆ. ಹೀಗಾಗಿ ದರ್ಶನ್ಗೆ ಇನ್ಮುಂದೆ ಪರಪ್ಪನ ಅಗ್ರಹಾರ ಜೈಲೂಟವೇ ಗತಿಯಾಗಿದೆ. ಆದರೆ ಹೊಸ ಅರ್ಜಿ ಹಾಕೋ ಬಗ್ಗೆ ದರ್ಶನ್ ಪರ ವಕೀಲರು ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಮನೆಯೂಟದ ಅರ್ಜಿ ವಾಪಸ್ ಪಡೆಯುತ್ತಿದ್ದಂತೆ ಸೆಂಟ್ರಲ್ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಕೊಲ್ಲೂರು ಮೂಕಾಂಬಿಕೆ ತಾಯಿಗೆ ನವಚಂಡಿಕಾ ಯಾಗ ಪೂಜೆ ಮಾಡಿಸಿಕೊಂಡು ಬಂದಿದ್ದ ವಿಜಯಲಕ್ಷ್ಮಿ, ದರ್ಶನ್ಗೆ ಅಂಟಿರೋ ಕೊಲೆ ಆರೋಪ ದೂರವಾಗಲಿ ಅಂತ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಪ್ರಸಾದ ತಂದು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇವತ್ತು ದರ್ಶನ್ ಇರೋ ಸೆಂಟ್ರಲ್ ಜೈಲ್ ಫುಲ್ ಬ್ಯುಸಿ ಆಗಿತ್ತು. ಯಾಕಂದ್ರೆ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಮಾಡಿ ಹೋಗ್ತಾ ಇದ್ದಂತೆ ದರ್ಶನ್ ಆಪ್ತ ಹಾಗೂ ಚಿತ್ರ ಸಾಹಿತಿ ಕವಿರಾಜ್ ಕೂಡ ದರ್ಶನ್ರನ್ನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿ ಹೋಗಿದ್ದಾರೆ. ಅತ್ತ ಕಡೆ ಈ ಕೇಸ್ನಲ್ಲಿ A1 ಆರೋಪಿಯಾಗಿರೋ ದರ್ಶನ್ ಗೆಳತಿ ಪವಿತ್ರಗೌಡ ಭೇಟಿಗೂ ಅವರ ಕುಟುಂಬ ಬಂದಿತ್ತು. ಪವಿತ್ರಗೌಡ ತಾಯಿ ಶೋಭಾ, ಸಹೋದರ ಸೇರಿ 4 ಆಗಮಿಸಿ ಪವಿತ್ರಗೌಡ ಜೊತೆ ಮಾತನಾಡಿ ಹೋಗಿದ್ದಾರೆ. ವಿನೋದ್ ರಾಜ್ ಜೈಲಿನಲ್ಲಿ ದರ್ಶನ್ರನ್ನ ಭೇಟಿ ಮಾಡಿ ಮರುದಿನ ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬವನ್ನ ಸಂಪರ್ಕಿಸಿದ್ರು. ನಟ ವಿನೋದ್ ರಾಜ್ ಚಿತ್ರದುರ್ಗಕ್ಕೆ ಹೋಗಿದ್ದಕ್ಕೆ ರೇಣುಕಾಸ್ವಾಮಿ ಕುಟುಂಬದ ಜೊತೆ ನಟ ದರ್ಶನ್ ಸಂಧಾನ ಮಾಡಿಸೋಕೆ ವಿನೋದ್ ರಾಜ್ ಹೋಗಿದ್ದಾರೆ ಅಂತ ಸುದ್ದಿಯಾಗಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿನೋದ್ ರಾಜ್. ಇಷ್ಟೆಲ್ಲ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಜೈಲಿನಲ್ಲಿ ನಟ ದರ್ಶನ್ಗೆ ಧ್ಯಾನ ಹೇಳಿಕೊಟ್ಟೆ ಎಂದಿದ್ದ ಸಿದ್ಧಾರೂಢಗೆ ಸಂಕಷ್ಟ ಶುರುವಾಗಿದೆ. ಕೊಲೆ ಕೇಸ್ನಲ್ಲಿ 21 ಜೈಲು ಶಿಕ್ಷೆ ಅನುಭವಿಸಿದ್ದ ಸಿದ್ಧಾರೂಢ ಸನ್ನಡತೆ ಆಧಾರದ ಮೇಲೆ ಜುಲೈ 9 ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿದ್ರು. ಆಗ ಬಿಡುಗಡೆ ಆಗೋ ಮೊದಲು ದರ್ಶನ್ರನ್ನ ನಾನು ಭೇಟಿ ಮಾಡಿದ್ದೆ, 10 ಧ್ಯಾನ ಮಾಡೋದನ್ನ ಹೇಳಿಕೊಟ್ಟು ಬಂದಿದ್ದೇನೆ ಅಂತ ಸಿದ್ಧಾರೂಢ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು. ಇದನ್ನ ಗಮನಿಸಿದ್ದ ಪೊಲೀಸರು VIP ಸೆಲ್ನಲ್ಲಿರುವ ದರ್ಶನ್ನ ಇತರೆ ಕೈದಿಗಳು ಸಂಪರ್ಕ ಮಾಡೋ ಹಾಗಿಲ್ಲ, ಆದ್ರೆ ಸಿದ್ಧಾರೂಢ ಭೇಟಿ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಹೀಗಾಗಿ ಸಿದ್ಧಾರೂಢಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದ್ದಾರೆ ಎನ್ನಲಾಗಿದೆ.